ಅಹಮದಾಬಾದ್ನಲ್ಲಿ ಆರ್ಸಿಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವೆ ನಡೆದಂತಹ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ಆರ್ಸಿಬಿ ರಾಜಸ್ಥಾನ್ ರಾಯಲ್ಸ್ ಎದುರು ಸೋಲನ್ನು ಕಂಡಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಂತಹ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರವಾಗಿ ಮತ್ತೊಮ್ಮೆ ರಜತ್ ಪಡೆದರ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಇನ್ನು ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಎದುರು ಸೋಲನ್ನು ಕಂಡ ಬಳಿಕ ರಜತ್ ಪಡೆದರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆಯೇ ಸೀಸನ್ ಅದರಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಅಹಮದಾಬಾದ್ನಲ್ಲಿ ಆರ್ಸಿಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವೆ ನಡೆದಂತಹ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ಟಾಸ್ ಅನ್ನು ಆಗಿದ್ದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂತಹ ಆರ್ಸಿಬಿ ನಿಗದಿತ 20 ಓವರ್ನಲ್ಲಿ 8 ವಿಕೆಟ್ಗಳನ್ನು ಕಳೆದುಕೊಂಡು 157 ರನ್ಗಳನ್ನು ಹೊಡೆಯಿತು. ಆರ್ಸಿಬಿ ತಂಡದ ಪರವಾಗಿ ರಜತ್ ಪಡೆದರ್ 58 ರನ್ಗಳನ್ನು ಹೊಡೆದಿದ್ದು ಬಿಟ್ಟರೆ ಆರ್ಸಿಬಿ ಯಾವುದೇ ಬ್ಯಾಟ್ಸ್ಮನ್ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲರಾದರು. ಈ ಕಾರಣಕ್ಕಾಗಿ ಆರ್ಸಿಬಿ ಈ ಪಂದ್ಯದಲ್ಲಿ ಕೇವಲ 157 ರನ್ಗಳನ್ನು ಹೊಡೆಯಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಆರ್ಸಿಬಿ ಎದುರು ನಡೆದಂತಹ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಪ್ರಸಿದ್ಧ ಕೃಷ್ಣ ಮತ್ತು ಮೆಕಾಯ್ತಲ ಮೂರು ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 158 ರನ್ಗಳ ಗುರಿಯನ್ನು ಪಡೆದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ಈ ಮೊತ್ತವನ್ನು ಅತಿ ಸುಲಭವಾಗಿ ಚೇಸ್ ಮಾಡಿತು ಅಂತಲೇ ಹೇಳಬಹುದಾಗಿದೆ. ಆರ್ಸಿಬಿ ಎದುರು ನಡೆದಂತಹ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಜಾಸ್ ಪರ್ಲಾರ್ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಒಂದು ಸುಲಭವಾದಂತಹ ಜಯವನ್ನು ತಂದುಕೊಟ್ಟರು ಅಂತಲೇ ಹೇಳಬಹುದಾಗಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಂತಹ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ಸೋಲನ್ನು ಕಂಡ ಬಳಿಕ ಮಾತನಾಡಿದಂತಹ ರಜತ್ ಪಡೆದರ್ ನಿಜಕ್ಕೂ ಕೂಡ ಈ ಸೋಲು ತುಂಬಾನೇ ಬೇಸರವನ್ನು ತರಿಸಿದೆ. ಸೀಸನ್ ಅದ್ಯದಲ್ಲಿ ನಾವು ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ ಎಂಬ ಆಸೆ ನನ್ನಲ್ಲಿತ್ತು, ಆದರೆ ಆಸೆ ನಿರಾಸೆಯಾಗಿದ್ದಕ್ಕೆ ಅತೀವ ದುಃಖವಾಗುತ್ತಿದೆ. ಕಿಲೋಮೀಟರ್ ಪಂದ್ಯದಲ್ಲಿ ನಾನು ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿದ್ದೆ, ಅದೇ ರೀತಿಯಾದಂತಹ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ಕ್ವಾಲಿಫೈಯರ್ ಟೂ ಪಂದ್ಯದಲ್ಲೂ ಕೂಡ ನಾನು ತೋರಿದೆ. ಆದರೆ ನಮ್ಮ ತಂಡದ ಇತರ ಬ್ಯಾಟ್ಸ್ಮನ್ಗಳು ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ಈ ಪಂದ್ಯದಲ್ಲಿ ತೋರಲಿಲ್ಲ. ಈ ಕಾರಣದಿಂದಾಗಿ ನಾವು ಈ ಪಂದ್ಯವನ್ನು ಸೋತೆವಂತೆ ನನಗೆ ಅನಿಸುತ್ತಿದೆ ಎಂಬ ಮಾತನ್ನ ರಜತ್ ಪಡೆದರ್ ಹೇಳಿದರು ಅಂತಲೇ ಹೇಳಬಹುದಾಗಿದೆ. ಇನ್ನು ರಜತ್ ಪಡೆದರ್ ಸೀಸನ್ 15ರಲ್ಲಿ ಲವ್ಲಿ ಸಿಸೋಡಿಯಾ ರಿಪ್ಲೇಸ್ಮೆಂಟ್ ಆಗಿ ಆರ್ಸಿಬಿಗೆ ಎಂಟ್ರಿ ಕೊಟ್ಟಿದ್ದರು. ಹೀಗಾಗಿ ಮುಂದಿನ ಸೀಸನ್ ಅಲ್ಲೂ ಕೂಡ ರಜತ್ ಪಡೆದರ್ ಆರ್ಸಿಬಿ ತಂಡದ ಪರವಾಗಿ ಇರುತ್ತಾರಾ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಂದು ವೇಳೆ ಸೀಸನ್ 16ರ ಹರಾಜಿನಲ್ಲಿ ರಜತ್ ಪಡೆದರ್ ಏನಾದರೂ ಲಭ್ಯರಿದ್ದರೆ ಖಂಡಿತವಾಗಿಯೂ ರಜತ್ ಪಡೆದರ್ ಅವರನ್ನ ಬೇರೆ ತಂಡ ಒಂದು ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿದ್ದಲ್ಲಿ ಸೀಸನ್ 16ರಲ್ಲಿ ರಜತ್ ಪಡೆದರ್ ಐಪಿಎಲ್ ನಲ್ಲಿ ಬೇರೆ ತಂಡದ ಪರವಾಗಿ ಆಡುವ ಸಾಧ್ಯತೆ ಇದೆ ಅಂತಲೂ ಹೇಳಬಹುದಾಗಿದೆ. ಒಟ್ಟಾರೆಯಾಗಿ ಆರ್ಸಿಬಿ ಸೀಸನ್ 15ರ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ಸೋಲನ್ನು ಕಂಡ ಬಳಿಕ ಭಾವೋದ್ವೇಗದಿಂದಲೇ ರಜತ್ ಪಟಿದಾರ್ ಮಾತನಾಡಿದರು ಅಂತಲೇ ಹೇಳಬಹುದಾಗಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಂತಹ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ಆರ್ಸಿಬಿ ಸೋಲಲು ಕಾರಣವಾದಂತಹ ಆ ಪ್ರಮುಖ ಅಂಶಗಳು ಯಾವುದೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.